人在啊！ಸರ್ ಸರ್ ಏನು ಸರ್ ತಗೊಂಡ್ ಸರ್ ಏನ್ರಿ ನೀವು ನೋಡ್ಕೊಂಡ್ ಬರ್ಬೇಕಲ್ವಾ ಸರ್ ನಾನ್ ಬುದ್ಧಿಲ್ಲ ಸರ್ ಅವ್ರ ಅಡ್ಡ ಬಂದ್ರು ಸರಿ ಸರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಸರ್ ಆಸ್ಪತ್ರೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಸರ್ ಏನು ಬೇಡ ಇವ್ರು ನಮ್ ಪರಿಚಯರವರು ಇವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ ನೀವು ಹೋಗಿ ನಮ್ ಮಾವನ್ ಬ್ಯಾಡ್ ಲಕ್ ನಮ್ ಗುಡ್ ಲಕ್ ಏನ್ ಮಾಡ್ತೀಯ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರ್ಕೊಂಡು ಸೇರಿಸ್ಬಿಡು ಆಮೇಲೆ ನೋಡ್ತಾ ಇರು ಸಿನಿಮಾ ಯಾವ ರೀತಿ ಓಡುತ್ತೆ ಅಂತ ಓಕೆ ಓಕೆ ಸೆಕೆಂಡ್ ಬೈ ಓಕೆ ಇನ್ಮೇಲಿದೆ ನಿಮಗೆ ಆಟ ಆಡ್ಸೋದು ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಕಾರಲ್ಲೇ ಓಡಾಡ್ತಾನೆ ಒಡವೆಗಳೇ ಹಾಕೊಂಡಿದ್ದಾನೆ ಸಾಕಷ್ಟು ನನ್ನ ಎರಡು ಮಗಳಿಗೆ ಯಾಕೆ ನೋಡಬಾರ್ದು ಸರ್ ಇವ್ರಿಗೊಂದು ವಾರಕ್ಕೆ ಆಗೋಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪರವಾಗಿಲ್ಲ ಸರ್ ಕಾಸ್ಟ್ಲಿ ಎಲ್ಲ ಬೇಡಿ ಬೇಡಿ ಒಂದ್ ಎರಡು ದಿನ ಆದ್ರೆ ಎಲ್ಲ ಸರ್ ಹೋಗುತ್ತೆ ಸರ್ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ದುಡ್ಡು ನಾನು ಕೊಡ್ತೀನಿ ಓಕೆ ಎಷ್ಟು ಸರ್ ಫೀಸ್ 300 ರುಪೀಸ್ ಅಷ್ಟೇ ತಾನೆ ತಗೊಳ್ಳಿ ಸರ್ ಚೇಂಜ್ ಇಲ್ವಲ್ಲ ಸರ್ ಪರವಾಗಿಲ್ಲ ಇಟ್ಕೊಳ್ಳಿ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ಥ್ಯಾಂಕ್ ಯು ಸರ್ ಬನ್ನಿ ಸರ್ ನಿಮ್ ಮನೆ ಎಲ್ಲಿಂದ ತೋರಿಸಿ ನಾನ್ ಡ್ರಾಪ್ ಮಾಡ್ತೀನಿ ನಿಮಗ್ಯಾಕಪ್ಪ ತೊಂದ್ರೆ ಬಿದ್ದೋನ್ ನಾನು ಪಾಪ ವೃಥ ನೀವು ಖರ್ಚು ಮಾಡಿದ್ರಿ ಸರ್ ಇದ್ರಲ್ಲಿ ತೊಂದ್ರೆ ಏನ್ ಬಂತು ಸರ್ ನನ್ನ ಹತ್ರ ಕಾರ್ ಇದೆ ಬನ್ನಿ ಸರ್ ನಡೀರಿ ಮಲ್ಲಿಗೆ ಮಲ್ಲಿಗೆ ಪೇಪೆಗೆ ಹೆಚ್ಕೊಡ್ಮ ಉಗುಳಣ್ಣಿ ಸೀದೋಗುತ್ತೆ ಕೊಡು ಅಗ್ಗಿರಿ ಸರ್ ಬಂದೆ ನಾನು ಬನ್ನಿ ಸರ್ ಗಜಲಕ್ಷ್ಮಿ ಅರೆ ಏನಾಯ್ತು ಏನಾಯ್ತು ರೀ ಬನ್ನಿ ಏನಾಯ್ತು ರೀ ಕುತ್ಕೊಳ್ಳಿ ಅಮ್ಮ ಕುತ್ಕೊಳ್ಳಿ ನೆತ್ತಿ ಕುತ್ಕೊಳ್ಳಿ ಅಕ್ಕ ಏನಾಯ್ತು ರೀ ಏನಿದು ಬ್ಯಾಂಡೇಜು ಏನಿಲ್ಲ ಕಣೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಗೋಯ್ತು ನಿಂತೇ ಇದ್ದೀರಲ್ಲ ಕೂತ್ಕೊಳ್ಳಿ ಸರ್ ಆಯ್ತು ಸರ್ ಸಾರಿ ಸರ್ ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು ತೊಂದರೆ ಇಲ್ಲ ಬಿಡಿ ತಪ್ಪೆಲ್ಲ ನಂದೇ ಅಲ್ವಾ ಇಲ್ಲ ಸರ್ ತಪ್ಪು ನಂದೆ ನೀವು ಹಾರಂಗ್ ಮಾಡಿದ್ ಕೇಳಿಸ್ತು ನನಗೆ ಅಷ್ಟೊಳಗೆ ಕ್ರಾಸ್ ಮಾಡ್ಬಿಡೋಣ ಅಂತ ಹೋದೆ ಅಷ್ಟೊಳಗೆ ನನ್ನ ತಲೆ ಚಕ್ಕರ್ ಬಂದು ಈ ಸ್ಥಿತಿಗೆ ಬಂತು ಏನೇ ಮಕ್ಕ ನೋಡ್ತಾ ಇದ್ಯಾ ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡ್ಬಂದು ಕೊಡು ಹೋಗು ಹೋಗು ಸರ್ ಅದೆಲ್ಲ ಬೇಡ ಸರ್ ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ ತೊಂದ್ರೆ ಏನ್ ಬಂತು ಸರ್ ಇದರಲ್ಲಿ ಎರಡು ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತಾಳೆ ನನ್ನ ಫ್ಯಾಮಿಲಿನ ಪರಿಚಯ ಮಾಡ್ಕೊಡೋದನ್ನೇ ಮರ್ತು ಬಿಟ್ಟೆ ಇವಳು ಗಜಲಕ್ಷ್ಮಿ ಅಂತ ನನ್ನ ಹೆಂಡತಿ ಅಲ್ಲಿರೋಳು ನನ್ನ ಮೊದಲನೇ ಮಗಳು ರಶ್ಮಿ ಇವಳು ನನ್ನ ಎರಡನೇ ಮಗಳು ಕೊನೆಯ ಮಗಳು ಶ್ರುತಿ ನೀವು ಹೋಗಿ ಕಾಫಿ ಮಾಡ್ಕೊಂಬಾ ನೀವು ಹೋಗಿ ಒಂದ್ ಗ್ಲಾಸ್ ನೀರು ತಗೊಂಡ್ಬಂದು ಕೊಡಮ್ಮ ಅವ್ರಿಗೆ ಒಂದ್ ನಿಮಿಷ ನನಗೆ ಇವಳು ಮದುವೆ ಇದೇನೆ ಸರ್ ಚಿಂತೆ
ಈ ಚಿಂತೆ ಗುಂಗನಲ್ಲೇ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ದೆ. ನೋಡಿ ಪರಿಸ್ಥಿತಿ ಹೀಗಾಗೋಯ್ತು ಸರ್. ಒಂದು ವಾರಕ್ಕಾಗೋ ಮಾತ್ರೆಗಳು ಟೈಮ್ ಟೈಮಿಗೆ ಸರಿಯಾಗಿ ತಗೊಳ್ಳಿ ಸರ್. ಖಂಡಿತವಾಗ್ಲು. ಥ್ಯಾಂಕ್ ಯು ವೆರಿ ಮಚ್. ತಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ನಮ್ಮ ತಂದೆ ತಾಯಿ ಹೆಣ್ಣು ನೋಡುತ್ತಾ ಇದ್ದಾರೆ. ಓಹೋ, ವೆರಿ ಗುಡ್. ಕಾಫಿ ಆಗಿತ್ತು ಅಂದ್ರೆ ತಗೊಂಡ್ಬಂದು ಕೊಡು. ಸರಿಪ್ಪ. ಸರ್, ನಿಮ್ ಮನೆ ಅಡ್ರೆಸ್ ಕೊಡಿ, ನನ್ ಕಾಲ್ ವಾಸಿ ಆದ್ಮೇಲೆ ನಿಮ್ ಮನೆಗೆ ಬರ್ತೀನಿ. ಏನಿಲ್ಲ, ಸುಮ್ಮನೆ ಹಾಗೆ ಎಲ್ಲರನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಸರ್, ಅಂದ ಹಾಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಕೆಲಸದಲ್ಲಿದ್ದೀರಾ? ಸರ್, ಅದು ಸಕಲೇಶ್ಪುರದಲ್ಲಿ ನಮ್ದು 500 ಎಕರೆ ಕಾಫಿ ಎಸ್ಟೇಟ್ ಇದೆ. ಅದು ಅಲ್ಲದೆ ಒಂದು ದೊಡ್ಡ ಮನೆನೂ ಇದೆ. ಕಾಲ್ ವಾಸಿ ಆದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ತುಂಬಾ ಸಂತೋಷ. ಕಾಫಿ ತಗೊಳ್ಳಿ. ನೀನು ಹೋಗಿ ಬರ್ತೀನಿ ಸರ್. ಒಳ್ಳೇದು, ತುಂಬಾ ಸಂತೋಷ. ಹಾಗಾಗಿ ಬರ್ತಾ ಇರಿ ಮನೆ ಕಡೆ. ನನ್ನ ಕಾಲು ವಾಸಿ ಆದ್ಮೇಲೆ ಮರೀದಾಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ ಅಂದ್ರೆ ನಿಮ್ಮ ತಂದೆ ತಾಯಿ ಹತ್ರ ನಾನು ಮಾತಾಡ್ಬೇಕು. ಆಯ್ತು ಸರ್, ಬಾಯ್. ಬಾಯ್. ಬರ್ತೀನಮ್ಮ. ಬೈ ಬೈ. ಇವರು ನನ್ನ ಮೊದಲು ಹೇಳಿಯ ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ ನಲ್ಲಿ ಕ್ಲಾರ್ಕ್ ಆಗಿದ್ದಾರೆ. ನಾನು ಬರ್ತಾ ಬರ್ತೀನಿ ಸರ್. ಈ ಹುಡುಗ ಏನಾದ್ರೂ ಮದುವೆ ಒಪ್ಕೊಂಡ್ಬಿಟ್ಟ ಅಂದ್ರೆ ನಮ್ಮ ಶ್ರುತಿ ಅದೃಷ್ಟಾನೇ ಅದೃಷ್ಟ. ಏನ್ಮಾ ಶ್ರುತಿ, ಹುಡುಗ ನಿನಗೆ ಇಷ್ಟ ಆದ್ನ? ಪರವಾಗಿಲ್ಲ, ನಾಟ್ ಬ್ಯಾಡ್. ಏನ್ ನಾಟ್ ಬ್ಯಾಡ್? 500 ಎಕರೆ ಕಾಫಿ ತೋಟ, ಮನೆ, ಬಂಗ್ಲೆ, ಕಾರು. ಬಾಮ, ಕೆಲ್ಸ ಇದೆ. ಅಪ್ಪ, ನಾನು ಓದ್ಕೊಳ್ಳೋದಿದೆ, ಬರ್ತೀನಿ. ನನ್ನ ಮಾತು ಅಂತಂದ್ರೆ ನಿಮ್ಮೆಲ್ಲಾರ್ಗು ಅಸಡ್ಡೆ ಅಲ್ಲ. ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ.